ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಪಿನಿಯನ್? ಖಂಡಿತವಾಗ್ಲೂ ಭಾಳ ಕೂಡ ನಮಗೂ ಕೂಡ ಭಾಳ ಖುಷಿ ತರತಕ್ಕಂಥ ಒಂದು ವಿಚಾರ. ಯಾಕಂದರೆ ನಾವೆಲ್ಲರೂ ಕೂಡ ಈ ಥರ ಐತಿಹಾಸಿಕ ಕಾರ್ಯಕ್ರಮವನ್ನು ನಾವು ವೀಕ್ಷಣೆಯನ್ನು ಮಾಡಿರಲಿಲ್ಲ. ಇವತ್ತು ಅವರ ಆಶೀರ್ವಾದದಿಂದ ನಾನು ಕೂಡ ಒಬ್ಬ ಶಾಸಕನಾಗಿದ್ದೀನಿ. ಖಂಡಿತವಾಗ್ಲೂ ಇವತ್ತು 75ನೇ ಒಂದು ಅಮೃತ ಮಹೋತ್ಸವವನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಒಂದು ಅಭಿಮಾನಿಗಳ ಬಳಗದಿಂದ ಹಿತೇಶಿಗಳು ಸ್ನೇಹಿತರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಎಲ್ಲ ಶಾಸಕರುಗಳು ಸೇರಿ ಇವತ್ತು ನಾವು ಹುಟ್ಟುಹಬ್ಬವನ್ನು ನಾವು ಆಚರಣೆಯನ್ನು ಮಾಡ್ತಿದ್ವಿ. ಖಂಡಿತವಾಗ್ಲೂ ದೇವರು ಅವ್ರಿಗೆ ಇನ್ನೂ ಆಯುಸ್ಸು ಆರೋಗ್ಯ ಹೆಚ್ಚಿನ ರೀತಿ ಕೊಡಲಿ ಅಂತಲೂ ಕೂಡ ಮುಂದಿನ ಒಳ್ಳೆ ಅಧಿಕಾರ ಸಿಗಲಿ ಅಂತಲೂ ಕೂಡ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಅಧಿಕಾರ ಸಿಗಲಿ ಅಂದರೆ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೆಯದಾಗಲಿ, ಈ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಕೆಲಸ ಮಾಡತಕ್ಕಂಥ ಒಂದು ಶಕ್ತಿ ಸಿಗಲಿ, ವಿಧಾನಸೌಧದ 3ನೇ ಮಹಡಿಯಲ್ಲಿ ಕುರ್ಚಿ ಸಿಗಲಿ ಅಂತ. ಖಂಡಿತವಾಗ್ಲೂ ಹೌದು. ಇದಿಷ್ಟು ಯತೀಂದ್ರ ಅವರು, ಹಾಗೆ ಅನಿಲ್ ಚಿಕ್ಕಮಾಧು ಅವರ ಅಭಿಪ್ರಾಯ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಪಿನಿಯನ್? ಖಂಡಿತವಾಗ್ಲೂ ಭಾಳ ಕೂಡ ನಮಗೂ ಕೂಡ ಭಾಳ ಖುಷಿ ತರತಕ್ಕಂಥ ಒಂದು ವಿಚಾರ. ಯಾಕಂದರೆ ನಾವೆಲ್ಲರೂ ಕೂಡ ಈ ಥರ ಐತಿಹಾಸಿಕ ಕಾರ್ಯಕ್ರಮವನ್ನು ನಾವು ವೀಕ್ಷಣೆಯನ್ನು ಮಾಡಿರಲಿಲ್ಲ. ಇವತ್ತು ಅವರ ಆಶೀರ್ವಾದದಿಂದ ನಾನು ಕೂಡ ಒಬ್ಬ ಶಾಸಕನಾಗಿದ್ದೀನಿ. ಖಂಡಿತವಾಗ್ಲೂ ಇವತ್ತು 75ನೇ ಒಂದು ಅಮೃತ ಮಹೋತ್ಸವವನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಒಂದು ಅಭಿಮಾನಿಗಳ ಬಳಗದಿಂದ ಹಿತೇಶಿಗಳು ಸ್ನೇಹಿತರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಎಲ್ಲ ಶಾಸಕರುಗಳು ಸೇರಿ ಇವತ್ತು ನಾವು ಹುಟ್ಟುಹಬ್ಬವನ್ನು ನಾವು ಆಚರಣೆಯನ್ನು ಮಾಡ್ತಿದ್ವಿ. ಖಂಡಿತವಾಗ್ಲೂ ದೇವರು ಅವ್ರಿಗೆ ಇನ್ನೂ ಆಯುಸ್ಸು ಆರೋಗ್ಯ ಹೆಚ್ಚಿನ ರೀತಿ ಕೊಡಲಿ ಅಂತಲೂ ಕೂಡ ಮುಂದಿನ ಒಳ್ಳೆ ಅಧಿಕಾರ ಸಿಗಲಿ ಅಂತಲೂ ಕೂಡ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಅಧಿಕಾರ ಸಿಗಲಿ ಅಂದರೆ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೆಯದಾಗಲಿ, ಈ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಕೆಲಸ ಮಾಡತಕ್ಕಂಥ ಒಂದು ಶಕ್ತಿ ಸಿಗಲಿ, ವಿಧಾನಸೌಧದ 3ನೇ ಮಹಡಿಯಲ್ಲಿ ಕುರ್ಚಿ ಸಿಗಲಿ ಅಂತ. ಖಂಡಿತವಾಗ್ಲೂ ಹೌದು. ಇದಿಷ್ಟು ಯತೀಂದ್ರ ಅವರು, ಹಾಗೆ ಅನಿಲ್ ಚಿಕ್ಕಮಾಧು ಅವರ ಅಭಿಪ್ರಾಯ.